ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು ರಾಜೀವ ಪೀಠನ ಪಿತನನು ಅಭಿವರ್ಣಿಸಿದ ನಾಭೀಷ್ಮ ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು ರಾಜೀವ ಪೀಠನ ಪಿತನನು ಅಭಿವರ್ಣಿಸಿದ ನಾಭೀಷ್ಮ ರೀಟೇಕ್ ಮಾಡಿ. ಧರ್ಮರಾಜ ಭೀಷ್ಮರಲ್ಲಿ ಪ್ರಾರ್ಥನೆ ರೀಟೇಕ್ ಮಾಡಿ. ಧರ್ಮರಾಜ ಭೀಷ್ಮಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಈ ಶಿಶುಪಾಲ ಮಂಗಳಮಯವಾಗಿರ್ತಕ್ಕಂಥ ಈ ಯಜ್ಞದಲ್ಲಿ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಅತ್ಯಂತ ತುಚ್ಛವಾಗಿ ನಿಂದೆ ಮಾಡಿಬಿಟ್ಟಿದ್ದಾನೆ. ಗೋಪಾಲಕ ಅಂತ ಹೇಳ್ದ, ಗೋಪವಸ್ತ್ರಾಪಹಾರಕ ಅಂತ ಹೇಳ್ದ, ಹಾವನ್ನು ತುಳಿದವನು ಅಂತ ಹೇಳ್ದ, ಆ ಹೆಂಗಸನ್ನು ಹಾಲು ಕೊಡಕ್ಕೆ ಬಂದಿರತಕ್ಕಂತಹ ಆ ತಾಯಿಯನ್ನು ಕೊಂದಿರತಕ್ಕಂಥವನು ಅಂತ ಹೇಳಿ ಹೇಳ್ದ, ಸ್ತ್ರೀಹತ್ಯೆಯನ್ನು ಮಾಡಿರ್ತಕ್ಕಂಥವನು ಅಂತ ಹೇಳಿ ಹೀಗೆ ಅನೇಕ ರೀತಿಯಾಗಿ ನಿಂದೆಯನ್ನು ಮಾಡ್ದ. ಸಭೆಯಲ್ಲಿ ಕೋಲಾಹಲ ಉಂಟಾಗಿಬಿಡ್ತು. ಇದನ್ನೆಲ್ಲ ನೋಡಿರ್ತಕ್ಕಂತಹ ಧರ್ಮರಾಜನ ಮನಸ್ಸಿಗೆ ಒಂದು ಥರ ಉದ್ವೇಗ ಉಂಟಾಗಿ ಒಂದು ಥರ ದುಃಖ ಉಂಟಾಗಿಬಿಡ್ತು. ಭೀಷ್ಮರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ಅಜ ಈ ಶಿಶುಪಾಲ ಆಡಿರ್ತಕ್ಕಂತಹ ಈ ಕೆಟ್ಟ ಮಾತುಗಳಿಂದ ನಮ್ಮ ಕಿವಿಗಳೆಲ್ಲ ದೋಷಯುಕ್ತವಾಗಿಬಿಟ್ಟಿದೆ. ಹಾಗಾಗಿ ಈ ಕಿವಿಗಳಿಗೆ ಭಗವಂತನ ಅಮೃತಪಾನವನ್ನು ಮಾಡಿಸಿ ದೋಷ ಮುಕ್ತವನ್ನಾಗಿ ಮಾಡಿಸಬೇಕು. ದೋಷಯುಕ್ತವಾಗಿರೋದನ್ನು ದೋಷ ಮುಕ್ತವನ್ನಾಗಿ ಮಾಡಿಸಬೇಕು. ನೀವು ಆ ಪರಮಾತ್ಮನ ಚರಿತ್ರೆಯನ್ನು ನಮಗೆ ತಿಳಿಸ್ಕೊಡಬೇಕು, ಆ ಪರಮಾತ್ಮನ ಲೀಲೆಗಳನ್ನು ನಮಗೆ ತಿಳಿಸ್ಕೊಡಿ, ಆ ಪರಮಾತ್ಮನ ಮಹಿಮೆಯನ್ನು ನೀವು ವರ್ಣನೆ ಮಾಡಬೇಕು ಅಂತ ಹೇಳಿ ಆ ಧರ್ಮರಾಜ ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ. ಇಲ್ಲಿ ಕೇಳಿರ್ತಕ್ಕಂತಹ ಎಲ್ಲರ ಕಿವಿಗಳಲ್ಲೂ ಕೂಡ ಆ ಪರಮಾತ್ಮನ ನಿಂದೆ ಅಂತಕ್ಕಂತಹ ಪಾಪ ಶಬ್ದಗಳು ಕೂತ್ಕೊಂಡಿದೆ. ಅದೆಲ್ಲವನ್ನೂ ಕೂಡ ನೀವು ಹೇಳ್ತಕ್ಕಂತಹ ಪರಮಾತ್ಮನ ಸ್ತುತಿಯಿಂದ, ಅವನ ಲೀಲೆಗಳಿಂದ, ಅವನ ಮಹಿಮೆಗಳಿಂದ ಆ ಎಲ್ಲ ಕೊಳಕುಗಳು ಕೂಡ ಹೊರಟೋಗಬೇಕು. ಆ ರೀತಿಯಲ್ಲಿ ನೀವು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಭೀಷ್ಮರಲ್ಲಿ ಪ್ರಾರ್ಥನೆ ಮಾಡೋಣ. ಆಗ ಕವಿ ಸೂಚನಾ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವದೇವನನು ದೇವತೆಗಳಿಗೆಲ್ಲ ದೇವತೆ, ದೇವಾನುದೇವನಾಗಿರ್ತಕ್ಕಂತಹ ಉಪನಿಷತ್ತು ಅಂತಕ್ಕಂತಹ ಕಾಂತೆಯರಿಗೆ ಅತ್ಯಂತ ಪ್ರಿಯನೆನಿಸಿದ, ಅಂದರೆ ಇಡೀ ಉಪನಿಷತ್ತುಗಳು ಎಲ್ಲವೂ ಕೂಡ ಆ ಪರಮಾತ್ಮನನ್ನೇ ಹೊಗಳ್ತಾ ಇದೆ. ಇಡೀ ಬ್ರಹ್ಮಜ್ಞಾನವನ್ನು ಯಾವುದನ್ನು ಇಡೀ ನಮ್ಮ ಶಾಸ್ತ್ರಗಳು ವೇದಗಳು ಬ್ರಹ್ಮ ಅಂತ ಹೇಳ್ತಾ ಇದೆಯೋ ಆ ಬ್ರಹ್ಮನನ್ನು ವರ್ಣನೆ ಮಾಡೋದಕ್ಕೋಸ್ಕರವಾಗಿ ಕಮಲದ ಮೇಲೆ ಕುಳಿತಿರ್ತಕ್ಕಂತಹ ಬ್ರಹ್ಮನ ಪಿತನಾಗಿರ್ತಕ್ಕಂತಹ ಆ ಬ್ರಹ್ಮನಿಗೂ ಕೂಡ ತಂದೆ, ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂತಹವನು ಬ್ರಹ್ಮ, ಆ ಬ್ರಹ್ಮನನ್ನೂ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಪರಮಾತ್ಮನ ಅವನ ಲೀಲೆಗಳನ್ನು ವರ್ಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಭೀಷ್ಮಾಚಾರ್ಯರು ಆ ಪರಮಾತ್ಮನ ಮಂಗಳಮಯವಾಗಿರ್ತಕ್ಕಂತಹ ಸ್ತುತಿಗಳನ್ನು ಹೇಳಿದರು ಅಂತ ಹೇಳಿಬಿಟ್ಟು ಕವಿ ಸೂಚನಾ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಯಾವಾಗಲೂ ಕೂಡ ನಾವು ಆ ಭಗವಂತನ ಆ ಕೀರ್ತನೆಯನ್ನು ಮಾಡಬೇಕಾದ್ರೆ, ಭಗವಂತನ ಪೂಜೆಗಳನ್ನು ಮಾಡಬೇಕಾದ್ರೆ, ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ದೇಹ ಮನಸ್ಸು ಇಂದ್ರಿಯಗಳು ಎಲ್ಲವೂ ಕೂಡ ಶುದ್ಧವಾಗಿರಬೇಕು, ಜೊತೆಗೆ ನಮ್ಮ ನಿಗ್ರಹದಲ್ಲಿರಬೇಕು ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಭೀಷ್ಮಾಚಾರ್ಯರು ಆ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಕೇಳುಪ್ಪ, ಯಾವ ರೀತಿ ಆ ಭೀಷ್ಮಾಚಾರ್ಯರು ಆ ಭಗವಂತನ ಕೀರ್ತನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋಕ್ಕೋಸ್ಕರವಾಗಿ ಯಾವ ರೀತಿ ಅವರು ನಡವಳಿಕೆಯನ್ನು ಇಟ್ಕೊಂಡ್ರು ನೋಡು ಅಂತ ಹೇಳಿಬಿಟ್ಟು ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಕೇಳು ಜನಮೇಜಯ ಧರಿತ್ರಿಪಾಲ,
ವಿರಚಿತ ಪದಯುಗ ಪ್ರಕ್ಷಾಲನ ಆಚಮನೀಯ ತತ್ಪರಿಶುದ್ಧ ಭಾವದನಿ ಆಲಲಿತ ತಲ್ಪದ ಯಶೋದಾ ಬಾಲಕಂಗಭಿನಮಿಸಿ ನಿಮಿಷ ನಿಮೀಲಿತಾಕ್ಷನು ಕಂದೆರೆದು ಮುನಿ ಜನಕ್ಕೆ ಕೈ ಮುಗಿದು ಹೇಳ್ತಾ ಇದ್ದಾರೆ ವೈಶಂಪಾಯನರು ಜನಮೇಜಯ ಭೀಷ್ಮಾಚಾರ್ಯರು ಕಥೆಯನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ಮುಂಚೆ ದೇಹಶುದ್ಧಿಯನ್ನು ಮಾಡಬೇಕು. ಅಂತರಂಗ ಬಹಿರಂಗ ಎರಡೂ ಕಡೆ ಕೂಡ ಶುದ್ಧಿ ಬೇಕು. ಆ ಶುದ್ಧವಾಗಿರತಕ್ಕಂತಹ ಮನಸ್ಸಿನಿಂದ ಶುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ಇದ್ದುಬಿಟ್ಟು ಭಗವಂತನ ಕಥೆಗಳನ್ನು ಭಗವಂತನ ಚರಿತ್ರೆಯನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಮೊದಲು ಕಾಲುಗಳನ್ನು ತೊಳೆದುಕೊಂಡ್ರು. ಹಸ್ತ ಪ್ರಕ್ಷಾಲನ ಪಾದ ಪ್ರಕ್ಷಾಲನಗಳನ್ನು ಮಾಡಿಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಶುದ್ಧರಾಗಿ ಒಳಗಡೆ ಬಂದುಬಿಟ್ಟು ಆಚಮನವನ್ನು ಮಾಡಿದರು. ಭಗವಂತನ ಆ ಸ್ತುತಿಗೋಸ್ಕರವಾಗಿ ಆಚಮನವನ್ನು ಮಾಡಿರ್ತಕ್ಕಂಥವರು ತತ್ ಪರಿಶುದ್ಧ ಭಾವದಲ್ಲಿ ಆಚಮನವನ್ನು ಶುದ್ಧಾಚಮನ ಅಂತಲೇ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಆಚಮನಗಳನ್ನು ಮಾಡಿಬಿಟ್ಟು ಅಲ್ಲೇ ಆ ಭಗವಂತನಿಗೆ ಉತ್ತಮವಾದಂತಹ ಆಸನವನ್ನು ಕಲ್ಪಿಸಿದ್ದಾರೆ. ಆಸನದ ಮೇಲೆ ಮೃದುವಾದ ಹಾಸಿಗೆಯನ್ನು ಆ ಪರಮಾತ್ಮನಿಗೋಸ್ಕರ ಇಟ್ಟಿದ್ದಾರೆ. ಅಲ್ಲಿ ಕೂತಿರ್ತಕ್ಕಂತಹ ಪರಮಾತ್ಮ, ಆದರೆ ಕವಿ ಇಲ್ಲಿ ಯಶೋಧ ಬಾಲಕಂಗೆ ಅಭಿನಮಿಸಿ ಅಂತ ಹೇಳಿದ್ದಾರೆ. ಅವನು ನಿಜವಾಗಲೂ ಕೂಡ ಜನ್ಮ ಇಲ್ಲದೆ ಇರತಕ್ಕಂಥವನು, ಸಾವು ಇಲ್ಲದೆ ಇರತಕ್ಕಂಥವನು, ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂತಹ ಭಗವಂತ. ಆದರೆ ಈ ಜನ್ಮದಲ್ಲಿ ಯಶೋದೆಯ ಮಗನಾಗಿ ಅವತಾರವನ್ನು ಮಾಡಿರ್ತಕ್ಕಂತಹ ಆ ಭಗವಂತನಿಗೆ ಅಂತ ಇಲ್ಲಿ ಪ್ರತ್ಯಕ್ಷವಾಗಿ ಯಶೋದಾತನೆಯನಾಗಿ ಕೂತಿರ್ತಕ್ಕಂತಹ ಆ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಒಮ್ಮೆ ನಿಮೀಲಿತ ನಿಮಿಷ ಅಕ್ಷನು, ಒಂದು ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಆ ಪರಮಾತ್ಮನ ದಿವ್ಯ ರೂಪವನ್ನು ತಮ್ಮ ಮನಸ್ಸಲ್ಲೇ ಅನುಸಂಧಾನ ಮಾಡಿಕೊಂಡಿದ್ದಾರೆ. ಹಾಗೆ ಎದುರುಗಡೆ ಕೂತಿರ್ತಕ್ಕಂತಹ ಪರಮಾತ್ಮನನ್ನು ನೋಡ್ತಾ ಕಣ್ಣುಗಳಲ್ಲಿ ತುಂಬಿಕೊಂಡು ಅವನನ್ನು ಆ ಹೃದಯಾಂತರಾಳದಲ್ಲಿ ಮತ್ತೆ ಆ ಹೊರಗಡೆ ಇರತಕ್ಕಂತಹ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಂಡ್ಬಿಟ್ಟು ಅಲ್ಲಿ ಇರತಕ್ಕಂತಹ ಸಮಸ್ತ ಮುನಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ಹೃದಯ ಕಮಲ ಮಧ್ಯೆ ದ್ವೀಪವದ್ವೇದ ಸಾರಂ ಅಂಥೇಳಿ ಪರಮಾತ್ಮನಿಗೆ ಹೇಳ್ತಾರೆ. ಆ ಹೃದಯ ಕಮಲದಲ್ಲಿ ದ್ವೀಪದಂತೆ ಕುಳಿತಿರ್ತಾನೆ ಆ ಪರಮಾತ್ಮ. ಅವನನ್ನು ಇಲ್ಲಿ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದಾರೆ, ಹಾಗೆ ಮನಸ್ಸಲ್ಲೂ ಕೂಡ ಹೃದಯದಲ್ಲೂ ತುಂಬಿಕೊಂಡು ಸೇರಿರ್ತಕ್ಕಂತಹ ಎಲ್ಲ ಶ್ರೇಷ್ಠರಿಗೆ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ಭೀಷ್ಮಾಚಾರ್ಯರು ಆ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ವರ ಋಷಿಗಳಾಜ್ಞೆಯಲ್ಲಿ ವಿಶ್ವಂಭರನ ವಿಷಯೀಕರಿಸಿ ರಾಜಾಧ್ವರ ಸಮರ್ಥನ ಭವ ವಿನಾಶನ ಸುಪ್ರಯೋಜಕನ ಅರಿವತರದಿಂದ ಎನ್ನ ಮತಿ ಗೋಚರಿಸಿದುದ ಹೇಳುವೆನು ಕೃಷ್ಣನ ಪರಮಲೀಲಾಲಲಿತ ಚರಿತವನು ಎನ್ನ ಮತಿ ಗೋಚರಿಸಿದುದ ಹೇಳುವೆನು ಕೃಷ್ಣನ ಪರಮಲೀಲಾಲಲಿತ ಚರಿತವನು ಹೇಳುವೆನು ಎನ್ನ ಮತಿ ಗೋಚರಿಸಿದುದ ಹೇಳುವೆನು ಕೃಷ್ಣನ ಪರಮಲೀಲಾಲಲಿತ ಚರಿತವನು ಹೇಳುವೆನೆಂದನ ಭೀಷ್ಮ ಆ ಭೀಷ್ಮಾಚಾರ್ಯರು ಎಲ್ಲ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದರು. ಋಷಿಗಳೇ, ನೀವೆಲ್ಲ ಬ್ರಹ್ಮಜ್ಞಾನಿಗಳು, ನೀವೆಲ್ಲ ಪರಮಾತ್ಮನನ್ನು ತಿಳಿದಿರ್ತಕ್ಕಂಥವರು, ನಿಮ್ಮಷ್ಟು ಆಳವಾಗಿ ಭಗವಂತನನ್ನು ಅರಿತವರು ಬಹುಶಃ ಇಲ್ಲೆಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಅನುಮತಿಯನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ.
ನಿಮ್ಮ ಅನುಮತಿಯಿಂದ ಆ ಭಗವಂತನ ಬಗ್ಗೆ ನಾನೊಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ವಿಶ್ವಂಭರನಾಗಿರ್ತಕ್ಕಂತಹವನು. ವಿಶ್ವಂ ಬಿಭರ್ತೇತಿ ವಿಶ್ವಂಭರ, ಈ ಜಗತ್ತನ್ನೆಲ್ಲ ಪಾಲನೆ ಮಾಡತಕ್ಕಂಥವನು, ಬಿಭರ್ತಿ ಅಂತಂದರೆ ಕಾಪಾಡತಕ್ಕಂಥವನು, ಪೋಷಣೆಯನ್ನು ಮಾಡತಕ್ಕಂಥವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಅದೇ ಶಬ್ದವನ್ನೇ ಹೇಳ್ತಾ ಇದ್ದಾನೆ ವಿಶ್ವಂಭರ. ಇಡೀ ಜಗತ್ತಿನ ಪಾಲನೆಯ ಹೊಣೆಯನ್ನು ಹೊತ್ತಿರ್ತಕ್ಕಂಥವನು ಈ ಪರಮಾತ್ಮ. ಈ ರಾಜಸೂಯಯಾಗದ ಸಮರ್ಥಕನಾದ, ಈ ಯಜ್ಞವನ್ನು ಧರ್ಮರಾಜ ನಡೆಸ್ತಾ ಇದ್ದಾನೆ, ಅದನ್ನು ಸಮರ್ಥನೆ ಮಾಡ್ತಾ ಇರತಕ್ಕಂಥವನು. ಸಮರ್ಥನೆ ಅಂತಂದರೆ ಇಲ್ಲೂ ಕೂಡ ಪೋಷಣೆಯನ್ನೇ ಮಾಡ್ತಾ ಇರತಕ್ಕಂಥವನು, ಈ ಯಜ್ಞವನ್ನು ರಕ್ಷಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥವನು, ಹಾಗೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂತಹ ಎಂತಹ ಪಾಪಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ತೊಳೆಯತಕ್ಕಂಥವನು, ಜೊತೆಗೆ ಜನ್ಮವನ್ನೇ ನಾಶವನ್ನು ಮಾಡತಕ್ಕಂಥವನು. ಅಂದರೆ ಪುನರ್ಜನ್ಮ ಇಲ್ಲದೇ ಇರೋ ರೀತಿಯಾದಂತಹ ಉತ್ತಮವಾದ ಗತಿಯನ್ನು ಕೊಡ್ತಕ್ಕಂಥವನು, ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯೋಜನವಾಗಿರ್ತಕ್ಕಂಥದ್ದು. ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಪರಮ ಗುರಿಯಾಗಿರ್ತಕ್ಕಂತಹ ಈ ಪರಮಾತ್ಮನ ಲೀಲೆಯನ್ನು ನನ್ನ ಮತಿಗೆ ಗೋಚರಿಸಿದ ರೀತಿಯಲ್ಲಿ, ನಾನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನ ಬುದ್ಧಿಗೆ ಹೊಳೆವ ರೀತಿಯಲ್ಲಿ ನಾನು ಹೇಳ್ತೇನೆ ಅಂಥೇಳಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ವಾಸ್ತವವಾಗೂ ಕೃಷ್ಣನನ್ನು ನೋಡುವಂತಹ ಪ್ರಸಂಗ ಬಂದಾಗ ಕೃಷ್ಣ ಒಂದು ರೀತಿಯಲ್ಲಿ ಸಮುದ್ರ ಇದ್ದಂತೆ, ರಾಮನನ್ನು ನೋಡ್ತಕ್ಕಂತಹ ಪ್ರಸಂಗ ಬಂದರೆ ರಾಮ ಒಂದು ಪರ್ವತ ಇದ್ದಂತೆ. ರಾಮನನ್ನು ನೋಡಬೇಕು ಅಂತಂದರೆ ಪರ್ವತ ಎದುರುಗಡೆ ಪ್ರತ್ಯಕ್ಷವಾಗಿ ಕಾಣುತ್ತೆ. ಇಲ್ಲಿ ಮರ ಇದೆ, ಇಲ್ಲಿ ನದಿ ಇದೆ, ಇಲ್ಲಿ ಪ್ರಾಣಿಗಳಿದೆ, ಇಲ್ಲಿ ಮರ ಇದೆ, ಅಥವಾ ಇನ್ನು ಬೇರೆ ಏನಿದೆ, ಎಲ್ಲವೂ ಕೂಡ ನೇರವಾಗಿ ಕಣ್ಣಿಗೆ ಕಾಣಿಸುತ್ತೆ. ನಾವಲ್ಲಿ ದೂರದಿಂದಲೇ ಅದನ್ನು ನಾವು ಅರಿತುಕೋಬಹುದು ಏನಿದೆ ಅಂತ. ರಾಮನ ಗುಣಗಳು ಹಾಗೆ, ರಾಮ ನಡೆದ ಮಾರ್ಗವನ್ನು ನಾವು ನೋಡಿದರೆ ಸಾಕು, ನಮಗೆ ಧರ್ಮ ಶಾಸ್ತ್ರ ಎಲ್ಲವೂ ಕೂಡ ಗೊತ್ತಾಗುತ್ತೆ, ನಡವಳಿಕೆ ಏನು ಅಂತಕ್ಕಂಥದ್ದು ತಿಳಿದು ಹೋಗುತ್ತೆ. ಆದರೆ ಕೃಷ್ಣ ಹಾಗಲ್ಲ. ಸಮುದ್ರ, ಸಮುದ್ರದಲ್ಲಿ ಏನಿದೆ ಅನ್ನೋದು ಮೇಲ್ಗಡೆ ನೋಡಿದರೆ ನಮಗೆ ಬರೀ ಅಲೆ, ಅದ್ಭುತವಾದಂತಹ ಆ ಒಂದು ನಾದ ಮಾತ್ರ ನಮಗೆ ಕೇಳಿಸುತ್ತೆ. ಆದರೆ ಅಲ್ಲಿ ಒಳಗಡೆ ಏನಿದೆ ಅಂತ ತಿಳಿಬೇಕು ಅಂತಂದರೆ ನಾವು ಆಳಕ್ಕೆ ಹೋಗಬೇಕು. ಆಳಕ್ಕೆ ಹೋದಂತೆಲ್ಲ ಬೇರೆ ಬೇರೆ ಜೀವಿಗಳು ಅಥವಾ ಎಲ್ಲ ರೀತಿಯ ರತ್ನ ಸುವರ್ಣ ಏನೇನು ಬೇಕೋ ಸಮಸ್ತವೂ ಕೂಡ ಅಲ್ಲಿ ಒಳಗಡೆ ಸಿಗುತ್ತೆ. ಆ ಆಳಕ್ಕೆ ಇಳಿದಾಗ ಮಾತ್ರ ಅಂತಹ ಆ ಶ್ರೇಷ್ಠವಾಗಿರ್ತಕ್ಕಂತಹ ಎಲ್ಲ ವಿಚಾರಗಳು ಕೂಡ ಗೋಚರಿಸುತ್ತೆ. ಈ ಪರಮಾತ್ಮ ಹಾಗೆ, ಅಂತಹ ಶ್ರೀಕೃಷ್ಣನ ಚರಿತೆಯನ್ನು ನನ್ನ ಮತಿಗೆ ಗೋಚರಿಸಿದಂತೆ ಅಂತ ಅದಕ್ಕೆ ಹೇಳಿದ್ದು. ಪರಮಾತ್ಮನನ್ನು ಯಾವ ರೀತಿ ನೋಡಿದರೂ ಕೂಡ ಆ ರೀತಿಯಲ್ಲೇ ಪ್ರಕಟ ಆಗ್ತಾನೆ. ಯದ್ಭಾವಂ ತದ್ಭವತಿ, ಅವನು ಯಾವ ರೀತಿಯಲ್ಲಿ ಭಾವನೆಯನ್ನು ಮಾಡ್ತಾನೋ ಆ ರೀತಿಯಲ್ಲಿ ಭಗವಂತ ಗೋಚರಿಸ್ತಾನೆ. ಹಾಗಾಗಿ ಭೀಷ್ಮರು ಹೇಳ್ತಾ ಇದ್ದಾರೆ, ನನ್ನ ಅಧ್ಯಯನದ ಪ್ರಕಾರ, ನನ್ನ ಒಂದು ಜ್ಞಾನಕ್ಕೆ ಅರಿವಾದಂತೆ, ನನ್ನ ಮತಿಗೆ ಗೋಚರಿಸಿದಂತೆ ನಾನು ಆ ಪರಮಾತ್ಮನ ಲೀಲಾ ಚರಿತವನ್ನು ನಾನು ಹೇಳ್ತೇನೆ ಅಂತ ಹೇಳಿಬಿಟ್ಟು ಭೀಷ್ಮಾಚಾರ್ಯರು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಘನರಜೋ ಗುಣದಲ್ಲಿ ಚತುರಾನನ, ತಮೋ ಗುಣದಲ್ಲಿ ಶಂಕರ ನೆನಿಸಿ, ಸತ್ವಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ. ಘನ ಜಗನ್ಮಯನಾಗಿ ಸರ್ವಾತ್ಮನು ಮಹೇಶ್ವರನೆನಿಪನು, ಈತನ ನೆನೆಹನು ಈತನ ನಿಜವನು ಅರಿವ ಮಹಾತ್ಮರಾರು, ಈತನ ನೆನೆಹನೀತನ ನಿಜವನು ಅರಿವ ಮಹಾತ್ಮರಾರಂಗ. ಭೀಷ್ಮರು ಹೇಳ್ತಾ ಇದ್ದಾರೆ, ಈ ಜಗತ್ತು ಸತ್ವ ರಜಸ್ಸು ತಮೋ ಗುಣಗಳಿಂದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಿಕೊಂಡಿದೆ. ನಾವು ಲೌಕಿಕವಾಗಿ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ, ವಿಷ್ಣು ಪಾಲನೆಯನ್ನು ಮಾಡ್ತಾನೆ, ರುದ್ರ ಲಯವನ್ನು ಮಾಡ್ತಾನೆ ಅಂಥೇಳಿ ಹೇಳ್ತೇವೆ ಲೌಕಿಕವಾಗಿ. ಆದರೆ ಭೀಷ್ಮಾಚಾರ್ಯರು ನಿಜವಾದ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಘನ ರಜೋಗುಣದಲ್ಲಿ ಚತುರಾನನ, ಈ ಪರಮಾತ್ಮ ರಜೋಗುಣವನ್ನು
ಅವಲಂಬಿಸಿ ತಾನೇ ಇದ್ದುಬಿಟ್ಟು ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ, ಬ್ರಹ್ಮನಾಗಿಬಿಟ್ಟು. ಹಾಗೆ ತಮೋಗುಣವನ್ನು ಅವಲಂಬಿಸಿ ಶಂಕರನು ಎನಿಸಿದ್ದಾನೆ. ಅವನೇ ಶಂಕರನೂ ಕೂಡ ಆ ತಮೋಗುಣವನ್ನು ಅವಲಂಬಿಸಿ ನಾಶವನ್ನು ಮಾಡ್ತಾ ಇದ್ದಾನೆ. ಹಾಗೆ ಸತ್ವಗುಣಾನುಗತಿಯಲ್ಲಿ ಸತ್ವ ಆ ಗುಣವನ್ನು ಅವಲಂಬನೆಯನ್ನು ಮಾಡಿಬಿಟ್ಟು ವಿಷ್ಣುವಾಗಿಬಿಟ್ಟು ಎಲ್ಲರನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಕ್ಕಂತಹ ಮೂರು ರೂಪಗಳು ಪ್ರತ್ಯೇಕವಾಗಿರತಕ್ಕಂಥದ್ದಲ್ಲ. ಈ ಮೂರೂ ರೂಪವೂ ಕೂಡ ಇವನದ್ದೇ. ಇವನೇ ಸೃಷ್ಟಿಯನ್ನು ಮಾಡ್ತಾ ಬ್ರಹ್ಮನಾಗಿದ್ದಾನೆ, ಪಾಲನೆಯನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನು ವಿಷ್ಣುವಾಗಿದ್ದಾನೆ, ಲಯವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ರುದ್ರನಾಗಿದ್ದಾನೆ. ಒಟ್ಟಾರೆ ಹೇಳೋದಾದರೆ ಇಡೀ ಘನ ಜಗನ್ಮಯ, ಈ ಜಗತ್ತೆಲ್ಲವೂ ಕೂಡ ಅವನೇ ಆಗಿಬಿಟ್ಟಿದ್ದಾನೆ. ಸರ್ವಾತ್ಮ, ಎಲ್ಲರ ಒಳಗೂ ಕೂಡ ಇದ್ದಾನೆ, ಎಲ್ಲರ ಹೊರಗೂ ಕೂಡ ಇದ್ದಾನೆ. ಮಹೇಶ್ವರ, ಎಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು, ಎಲ್ಲ ವಸ್ತುಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಈ ಪರಮೇಶ್ವರ. ಇವನ ಆ ವಿಚಾರವನ್ನು, ಇವನ ಸತ್ಯವನ್ನು, ಇವನ ನಿಜ ಸ್ವರೂಪವನ್ನು, ಇವನ ಆ ರಹಸ್ಯಗಳನ್ನು ತಿಳಿತಕ್ಕಂತಹ ಮಹಾತ್ಮರು ಈ ಜಗತ್ತಲ್ಲಿ ಯಾರಾದರೂ ಇದ್ದಾರೇನಪ್ಪ? ಈ ರೀತಿ ಯಾವಾಗಲೂ ಕೂಡ ಕಾಮಾಲಯ ಕಣ್ಣಿಗೆ ಜಗವಲ್ಲ ಹಳದಿ ಅಂತ ಹೇಳಿ ಹೇಳ್ತಾರೆ. ಈ ಶಿಶುಪಾಲನಂತಹ ನೀಚನಿಗೆ ಈ ಪರಮಾತ್ಮನ ಲೀಲೆಯ ಬಗ್ಗೆ ಏನು ಗೊತ್ತಾಗಬೇಕು? ಹೇಗೆ ತಾನೇ ತಿಳಿಯಕ್ಕೆ ಸಾಧ್ಯ ಇದೆ? ಇವನು ಘನ ಜಗನ್ಮಯನಾಗಿರ್ತಕ್ಕಂಥವನು, ಸರ್ವಾಂತರ್ಯಾಮಿ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಮಹೇಶ್ವರ, ಸಮಸ್ತ ವಸ್ತುಗಳಿಗೂ ಕೂಡ, ಸಮಸ್ತ ಚರಾಚರಗಳಿಗೂ ಕೂಡ ಇವನೇ ಅಧಿಪತಿಯಾಗಿದ್ದಾನೆ. ಅಂತಹ ವ್ಯಕ್ತಿಯನ್ನು ಅರಿತಕ್ಕಂಥವ್ರು ಯಾರಿದ್ದಾರಪ್ಪ ಈ ಜಗದಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ. ಈತನು ಅವ್ಯಕ್ತನು, ಇವನು ಯಾವತ್ತೂ ಕೂಡ ಯಾರಿಗೂ ಕೂಡ ವ್ಯಕ್ತನಾಗ್ತಕ್ಕಂಥವನಲ್ಲ, ಬರಿ ಕಣ್ಣಿಗೆ ಕಾಣತಕ್ಕಂಥವನ್ನಲ್ಲ. ವಿಚಾರಿಸಕ್ಕೆ ಹೋದರೆ ಇವನು ಸುವ್ಯಕ್ತನೂ ಹೌದು, ಹಾಗೇನೆ ಪ್ರತ್ಯಕ್ಷನಾಗಿ ನಾವು ಯಾವ ಭಾವನೆಯಲ್ಲಿ ಕರಿತೀವೋ, ಯಾವ ರೂಪದಲ್ಲಿ ಕರಿತೀವೋ, ಆ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಒಂದು ಪುಟ್ಟ ಘಟನೆ ನೆನಪಾಗುತ್ತೆ. ಒಬ್ಬ ಗುರು ಬಹಳ ಅನುಷ್ಠಾನವಂತ, ಯಾವಾಗಲೂ ಕೂಡ ಭಗವಂತನ ಚಿಂತೆಯಲ್ಲಿ ಇದ್ದ. ಅದನ್ನು ನೋಡಿರ್ತಕ್ಕಂಥ ಒಬ್ಬ ಕುರಿ ಕಾಯವನಿಗೆ ನಾನು ಕೂಡ ಭಗವಂತನನ್ನು ತಿಳ್ಕೋಬೇಕು, ನಾನು ಕೂಡ ಭಗವಂತನನ್ನು ನೋಡಬೇಕು ಅನ್ನತಕ್ಕಂಥ ಆಸೆ ಉಂಟಾಗ್ಬಿಡ್ತು. ಅವನೇನು ಮಾಡ್ದ, ಸರಿ ಎಲ್ಲಿ ನೋಡಬೇಕು ಅಂತಂದಾಗ ಈ ಗುರುಗಳ ಹತ್ರ ಬಂದ. ಗುರುಗಳೇ, ನನಗೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ದ. ನೋಡಿದ್ರು, ಅಲ್ಲ ಒಬ್ಬ ದನ ಕಾಯವನು ನನ್ನ ಹತ್ರ ಬಂದು ಕೇಳ್ಕೊಳ್ತಾ ಇದ್ದಾನಲ್ಲ, ಅಯ್ಯೋ ಒಂದು ಕೆಲಸ ಮಾಡೋ, ಒಂದು 15 ದಿವಸ ಬಿಟ್ಟು ಬಾ, ಇವತ್ತು ಮುಹೂರ್ತ ಸರಿ ಇಲ್ಲ, 15 ದಿವಸ ಬಿಟ್ಟು ಬಾ ಅಂತ ಹೇಳಿದರು. ಸರಿಯಿಂದ ಅತ್ಯಂತ ಶ್ರದ್ಧಾಳು 15 ದಿವಸ ಬಿಟ್ಟು ಮತ್ತೆ ಬಂದ. ನೋಡಿದ್ರು, ಅಯ್ಯೋ ಮತ್ತೆ ಬಂದುಬಿಟ್ನಲ್ಲಪ್ಪ ಇವನು ಅಂತ ಹೇಳಿದ್ರು. ಈಗ ತಾನೇ ಒಳ್ಳೆ ಉತ್ತಮವಾದ ಕಾಲ ಹೊರಟೋಗ್ಬಿಡ್ತು, ಈಗ ಯಮಗಂಟ ಕಾಲ ಬಂದಿದೆ, ಈಗ ಮುಹೂರ್ತ ಕೊಡೋ ಸರಿ ಇಲ್ಲ, ನೀನು ಇನ್ನೊಂದು ಸತಿ ಬಾ, 8 ದಿವಸ ಬಿಟ್ಟು ಬಾ, ಆಗ ಉಪದೇಶ ಕೊಡ್ತೀನಿ ಅಂದರು. ಹೀಗೆ ಬಂದಾಗೆಲ್ಲ ಅವನನ್ನು ಪದೇ ಪದೇ ವಾಪಸ್ ಕಳಿಸ್ತಾ ಇದ್ರು. ಆದರೆ ಎಷ್ಟು ಬಾರಿ ವಾಪಸ್ ಕಳಿಸಿದರೂ ಸಹ ಅವನು ಹೇಳಿದಂತಹ ಸಮಯಕ್ಕೆ ಶ್ರದ್ಧೆಯಿಂದ ಬರ್ತಾ ಇದ್ದ. ಒಂದು ಸತಿಯೂ ಕೂಡ ಗುರುಗಳಲ್ಲಿ ಆ ವೇದನೆಯನ್ನು ತೋರಿಸ್ಕೊಳ್ಳಿಲ್ಲ. ಸರಿ, ಕಡೆಗೆ ಒಂದು ಸತಿ ಆ ಗುರುಗಳಿಗೆ ಸಿಟ್ಟು ಬಂದುಬಿಡ್ತು, ಏನು ಇಷ್ಟು ಬಂದು ಕಾಡ್ತಾ ಇದ್ದಾನಲ್ಲ ಅಂತ ಬಹಳ ಸಿಟ್ಟು ಬಂದುಬಿಡ್ತು. ಆದರೂ ಬಂದು ಕೇಳಿದ, ಗುರುಗಳೇ ಅನುಗ್ರಹ ಮಾಡಬೇಕು ಅಂತ ಅನ್ನೋಣ, ಅವ್ರು ಹೇಳಿದ್ರು, ಎಮ್ಮೆ ಅಂತ ಜಪ ಮಾಡ, ನಿನಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿಬಿಟ್ರು ಸಿಟ್ಟಲ್ಲಿ. ಇವನು ಹೋದ, ಬಹಳ ಶ್ರದ್ಧೆಯಿಂದಲೇ ಎಮ್ಮೆ ಅಂತಲೇ ಜಪ ಮಾಡ್ದ. ಪಾಪ ಅವನಿಗೆ ಅದೂ ಗೊತ್ತಿಲ್ಲ, ಎಮ್ಮೆ ಅನ್ನೋದು ಒಂದು ಪ್ರಾಣಿಯ ಒಂದು ರೂಪ ಅನ್ನೋದು ಅವನಿಗೆ ಗೊತ್ತಾಗಿಲ್ಲ. ಆ ಗುರುಗಳು ಉಪದೇಶ ಕೊಟ್ಟರು ಅಂತ ಬಹಳ ಸಂತೋಷದಲ್ಲಿ ಬಹಳ ಶ್ರದ್ಧೆಯಿಂದ ಭಗವಂತನನ್ನ ಧ್ಯಾನ ಮಾಡ್ದ. ಎಮ್ಮೆ ಅನ್ನೋ ಹೆಸರಲ್ಲೇ ಜಪವನ್ನು ಮಾಡ್ದ. ಕೆಲವು ದಿವಸಗಳಲ್ಲೇ ಅವನ ಶ್ರದ್ಧೆಗೆ, ಅವನ ಭಕ್ತಿಗೆ ಮೆಚ್ಚದಂತಹ ಪರಮಾತ್ಮ ದರ್ಶನ ಕೊಟ್ಟ. ದರ್ಶನ ಕೊಟ್ಟ ಕೂಡಲೇ ಅವನಿಗೆ ಬಹಳ ಸಂತೋಷವಾಯಿತು. ಭಗವಂತ ಕೇಳಿದ, ಏನು ವರ ಬೇಕು ಅಂತ. ಏನೂ ಇಲ್ಲ, ನಿನ್ನ ಸಾಕ್ಷಾತ್ಕಾರಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಗುರುಗಳಿಗೂ ನಿನಗೂ ಇಬ್ಬರಿಗೂ ಕೂಡ ಒಟ್ಟಿಗೆ ನಾನು ಭೋಜನವನ್ನು ಮಾಡಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ದ. ಸರಿ ಅಂತ ಹೇಳೋಣ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ದ. ಗುರುಗಳೇ, ಭಗವಂತನ ಸಾಕ್ಷಾತ್ಕಾರವಾಯಿತು, ನೀವು ಬಂದು ಭಗವಂತನ ಜೊತೆ ಭೋಜನ ಸ್ವೀಕಾರ ಮಾಡಬೇಕು ಅಂತ. ಗುರುಗಳಿಗೆ ಆಶ್ಚರ್ಯವಾಗ್ಬಿಡ್ತು.
ಅಲ್ಲ ನಾವಿಷ್ಟು ವರ್ಷ ಜಪ ಮಾಡಿದ್ರೆ ನಮಗೆ ಅವನು ಪ್ರತ್ಯಕ್ಷವಾಗಲಿಲ್ಲ, ನಾ ಹೇಳ್ಕೊಟ್ಟಿದ್ದು ಮಂತ್ರವೂ ಅಲ್ಲ, ರಹಸ್ಯವೂ ಅಲ್ಲ, ಎಮ್ಮೆ ಅಂತ ಸುಮ್ಮನೆ ಏನೋ ಒಂದು ಶಬ್ದವನ್ನು ಹೇಳಿದ, ಇವನಿಗೆ ಭಗವಂತ ದರ್ಶನ ಕೊಟ್ಟಿದ್ದಾನೆ ಅಂತ ಅನುಮಾನ ಬಂತು. ಆದರೂ ನೋಡೋಣ ಇವನು ಹೇಳ್ತಾ ಇದ್ದಾನಲ್ಲ ಏನು ನೋಡೋಣ ಅಂತ ಹೇಳಿಬಿಟ್ಟು ಅವನ ತಿಳಿಸಿದ ದಿವಸ ಅವರ ಮನೆಗೆ ಭೋಜನಕ್ಕೆ ಅಂಥೇಳಿ ಗುರುಗಳು ಬಂದರು. ಬರೋಣ, ಎರಡು ಎಲೆಯಲ್ಲಿ ಸಿದ್ಧ ಮಾಡಿಬಿಟ್ಟಿದ್ದಾನೆ ಭೋಜನವನ್ನು ಬಡಿಸಿದರೆ ಒಂದು ಎಲೆಯಲ್ಲಿ ಭೋಜನ ಆಗ್ತಾ ಇರೋದು ಕಾಣ್ತಾ ಇದೆ, ಮಾಡ್ತಾ ಇರೋರು ಕಾಣ್ತಾ ಇಲ್ಲ. ಗುರುಗಳಿಗೆ ಆಶ್ಚರ್ಯವಾಗ್ಬಿಡ್ತು, ಏನಪ್ಪ ಅಂತ ಹೇಳಿ ಎಲ್ಲೋ ಭಗವಂತ ಅಂತ ಹೇಳಿ ಶಿಷ್ಯನಿಗೆ ಕೇಳೋಣ. ಗುರುಗಳೇ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಭಗವಂತ ಊಟ ಮಾಡ್ತಾ ಇದ್ದಾನೆ ಅಂತ ಆ ಶಿಷ್ಯನಿಗೆ ಕಾಣ್ತಾ ಇದ್ದಾನೆ, ಗುರುಗಳಿಗೆ ಕಾಣ್ತಾ ಇಲ್ಲ. ಕಡೆಗೆ ಅವರ ತಪ್ಪಿನ ಅರಿವಾಯಿತು, ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಹೇಳಪ್ಪ ಅಂತಂದ್ರು. ಅವನು ಪ್ರಾರ್ಥನೆ ಮಾಡೋಣ ಸರಿ ಅಂತ ಹೇಳಿ ಭಗವಂತ ದರ್ಶನ ಕೊಟ್ಟ. ಯಾವ ರೂಪದಲ್ಲಿ? ಎಮ್ಮೆಯಾಗಿ ಕಾಣಿಸ್ಕೊಂಡ. ನೀನು ಕೊಟ್ಟಿರತಕ್ಕಂತಹ ಮಂತ್ರ ಇದೆ ಅಲ್ವಾ ನೋಡು ಅಂತ ಹೇಳಿ ಎಮ್ಮೆಯಾಗಿ ಕಾಣಿಸೋಣ. ಗುರುಗಳಿಗೆ ಪಶ್ಚಾತ್ತಾಪವೂ ಆಯಿತು. ಕಡೆಗೆ ಶಿಷ್ಯ ಪ್ರಾರ್ಥನೆ ಮಾಡೋಣ ಆ ಭಗವಂತ ತನ್ನ ನಿಜಸ್ವರೂಪವನ್ನು ತೋರಿಸ್ತ ಅಂತ. ಅಂದರೆ ಈ ಭಗವಂತ ಅವ್ಯಕ್ತನೂ ಹೋದು, ಇಲ್ಲಿ ಎಲ್ಲ ಕಡೆಯಲ್ಲಿದ್ದಾನೆ ಅವನು, ಆದರೆ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ. ಹಾಗಾದರೆ ಕಾಣಿಸೋದೇ ಇಲ್ವಾ ಅಂತ ಕೇಳಿದರೆ, ಯಾರು ಅಚಲವಾದ ಭಕ್ತಿಯಿಂದ ಅವನನ್ನು ನಂಬಿ ಪ್ರಾರ್ಥನೆಯನ್ನು ಮಾಡ್ತಾರೋ ಅವನಿಗೆ ಕಾಣ್ತಾನೆ, ಇವನು ಸುವ್ಯಕ್ತನೂ ಹೌದು. ಹಾಗೆ ಈ ಪರಮಾತ್ಮ ಹುಟ್ಟು ಸಾವು ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥವನು, ನಿರ್ಗುಣ ಸ್ವರೂಪನೂ ಹೌದು ಗುಣಸ್ವರೂಪನೂ ಹೌದು. ಈತ ಚಿನ್ಮಯ ಅಂತ ಹೇಳಿಬಿಟ್ಟು ಸಮಸ್ತ ಚರಾಚರ ವಸ್ತುಗಳಿಗೆ ಈತನೇ ಕಾರಣ, ಇವನೇ ಹರಿ, ಇವನೇ ವಿಷ್ಣು ಅಂತ ಹೇಳಿಬಿಟ್ಟು ಆ ಭೀಷ್ಮಾಚಾರ್ಯರು ಸ್ತುತಿಯನ್ನು ಮುಂದುವರಿಸ್ತಾ ಇದ್ದಾರೆ.